ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿ ಅವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಡೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ವೆಂಕಟೇಶ್ವರ, ಜೈ ಲಕ್ಷ್ಮೀ ನರಸಿಂಹ, ಜೈ ಗುರುದೇವ್, ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಗುರುಗಳೇ ಮನೇಲಿ ಒಂಥರ ಅಶಾಂತಿ, ಆಮೇಲೆ ನೆಮ್ಮದಿ ಇಲ್ಲ, ಮಕ್ಕಳು ಓದ್ತಿಲ್ಲ, ಆಮೇಲೆ ಯಜಮಾನದೇನೋ ಕೆಲಸದ ಪ್ರಾಬ್ಲಮ್, ನಾನು ಕೆಲಸಕ್ಕೆ ಹೋಗ್ತೀನಿ ಪ್ರಾಬ್ಲಮ್, ಅತ್ತೆ ಮಾವನ ಜೊತೆ ನನಗೆ ಅಷ್ಟಕ್ಕಷ್ಟೇ, ನಮ್ಮ ಅಪ್ಪ ಅಮ್ಮನ ಕಡೆ ನಮ್ಮ ಯಜಮಾನ ಅಣ್ಣ ತಮ್ಮಂದರು, ಏನ್ರಿ ಒಂದ ಪ್ರಾಬ್ಲಮ್ ಎರಡ ಪ್ರಾಬ್ಲಮ್ ಏನೇನೋ ಪ್ರಾಬ್ಲಮ್. ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಸಲ್ಯೂಷನ್ ಕೊಡೋದಕ್ಕೆ ಒಂದು ವಿಷಯ ಏನಂದರೆ, ನಮಗೆ ಸದ್ಗುರುಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಇರತಕ್ಕಂಥ ಒಂದು ವಿಷಯ ನಮ್ಮ ಮನೇಲಿ ನಡೀತು ಅಂತ ಇಟ್ಕೊಳ್ಳಿ, ಅದು ಎಲ್ಲ ಪ್ರಾಬ್ಲಮ್ಗೂ ಸಲ್ಯೂಷನ್. ಎಂಥ ಪ್ರಾಬ್ಲಮ್ ಬಂದರು ಬರ್ತಿದ್ದಂಗೆ ಹೋಗುತ್ತೆ. ಅದಕ್ಕೆ ಇವತ್ತು ಚಾತುರ್ಮಾಸ ಬೇರೆ, ಸೊ ಅದರಿಂದ ಪ್ರತಿಯೊಬ್ಬರಿಗೂ ನನ್ನ ಕಳಕಳಿಯ ಮನವಿ ಏನಂದರೆ, ಕಾಲಜ್ಞಾನಿ ಕೈವನ ನಾರಾಯಣ ತಾತೆಯನ್ನುವ್ರ ಬಗ್ಗೆ ನಾವು ಕೇಳ್ತೀವಿ. ಬಹಳ ಪವಾಡ ಪುರುಷರು, ಮಹಾನುಭಾವರು, ಕಾಲಜ್ಞಾನಿಗಳು. ಅವರು ಬಳೆಯನ್ನ ಮಾರ್ಕೊತ ಊರೆಲ್ಲ ಬಳೆ ಮಾರ್ಕೊಳ್ತಾ, ಆಮೇಲೆ ಸಾಕಪ್ಪ ಅಂತೇಳಿ ಸಂಸಾರವನ್ನು ತ್ಯಜಿಸಿ ಪಾರಮಾರ್ಥವನ್ನು ಪಡ್ಕೊಂಡಂಥವರು. ಸೊ ಕಾಲಜ್ಞಾನದಲ್ಲಿ ಅವರು ಹೇಳದಿರ್ತಕ್ಕಂಥ ವಿಷಯಗಳಿಲ್ಲ, ಅವ್ರು ಮಾಡದಿರ್ತಕ್ಕಂಥ ಪವಾಡ ಇಲ್ಲ. ತಿರುಪತಿ ತಿಮ್ಮಪ್ಪನಿಗೆ ಅವನ ವಸ್ತ್ರದಲ್ಲಿ ಬೆಂಕಿ ಎತ್ಕೊಂತಂದ್ರೆ ಇಲ್ಲಿಂದ ಹಿಂಗೆ ತಟ್ಟಿಬಿಟ್ಟು ಆ ಬೆಂಕಿನ ನಂದಿಸ್ತಂಥವ್ರು, ಅಷ್ಟು ಕಾಲಜ್ಞಾನಿಗಳಾಗಿದ್ದಂಥವ್ರು ಅಂಥ ಸದ್ಗುರುಗಳು. ಅದರಿಂದ ಆ ಸದ್ಗುರುಗಳದ್ದು ಒಂದು ಭಾವಚಿತ್ರ ಗೂಗಲಲ್ಲಿ ಟೈಪ್ ಮಾಡಿ ಸಾಕು, ಕಾಲಜ್ಞಾನಿ ಕೈವಾರ ನಾರಾಯಣ ತಾತೆಯನ್ನವರು ಟೈಪ್ ಮಾಡಿದ್ರು ಸಾಕು, ಕಾಲಜ್ಞಾನಿ ಯೋಗಿ ನಾರಾಯಣ ಎತ್ತಿಂದರು ಅಂತ ಹಾಕಿದ್ರು ಸರಿ ಬರುತ್ತೆ. ಆ ಫೋಟೋ ಒಂದು ಡೌನ್ಲೋಡ್ ಮಾಡಿಕೊಂಡು ಸುಮ್ಮನೆ ನಿಮ್ಮ ಮಕ್ಕಳ ಡೈರಿ, ನಿಮ್ಮದು ಯಾವುದಾದ್ರೂ ಒಂದು ಡೈರಿ ಒಂದು ಫೋಟೋ ಪ್ರಿಂಟೌಟ್ ಹಾಕಿ ಇಟ್ಕೊಳ್ಳಿ, ಮನೇಲಿ ತೊಗೊಂಡು ಮನೇಲಿ ಇಡಿ. ನೀವು ಫೋಟೋ ಹಾಕಿ ಮನೇಲಿ ಪೂಜೆ ರೂಮಲ್ಲಿ ಇಡೋದು, ಅದನ್ನು ನಿಮಗೆ ಬಿಟ್ಟಿದ್ದು ಪೂಜೆ ರೂಮಲ್ಲಿ ಇಡೋದು, ಇಲ್ಲಿ ಇಡೋದು ಇಟ್ಕೊಳ್ಳೋದು ಓಕೆ. ಸುಮ್ಮನೆ ಒಂದು ಫೋಟೋ ಏನಕ್ಕೋಸ್ಕರ ಅಂದರೆ, ನಾನು ಇನ್ಮೇಲೆ ಗುರುಗಳ ಬಗ್ಗೆ ಜಾಸ್ತಿ ಹೇಳ್ಕೊಂಡು ಹೋಗ್ತೀನಿ. ಆ ಗುರುಗಳದೆಲ್ಲ ಭಾವಚಿತ್ರ ನಿಮ್ಮ ಮನೇಲಿ ಇತ್ತು ಅಂದರೆ, ನಿಮ್ಮ ಜೊತೆ ಇತ್ತು ಅಂದರೆ ನಿಮ್ಮ ಡೈರಿಯಲ್ಲಿ ಸುಮ್ಮನೆ ಒಂದೊಂದು ಬುಕ್ಕಲ್ಲಿ ಪೋಣಿಸ್ಕೊಂಡು ಹೋಗಿ ಅದನ್ನು, ಅದರ ಆಶೀರ್ವಾದನೇ ಬೇರೆ. ಅದನ್ನಿಟ್ಟು ನಮ್ಮ ಕಾಲಜ್ಞಾನಿ ತಾತೆಯನ್ನವರು ರಚನೆ ಮಾಡಿರ್ತಕ್ಕಂಥ ಮಹಾಮಂತ್ರ, ಸಾಧ್ಯವಾದರೆ ಎರಡೇ ಲೈನ್ ಮಂತ್ರ, ಎಷ್ಟು ಬಾರಿ ಆಗುತ್ತೋ. ನಾನು ಎಲ್ಲ ಮಂತ್ರಗಳು ನಿಮ್ಗೆ ಸಿದ್ಧಿ ಆಗಬೇಕಂದ್ರೆ ಮೊದಲು ಗಣಪತಿ ಬೇಕು ಅಂದೆ, ಅದಕ್ಕೋಸ್ಕರ ಗಣಪತಿಯ ಮಂತ್ರವನ್ನು. ಅಪ್ಪ ನಮಗೆ ತಾತೆಯನ್ನವ್ರದ್ದು ಕಾಲಜ್ಞಾನಿಗಳು, ಓಕೆ ಸದ್ಗುರುಗಳು, ಪವಾಡ ಪುರುಷರು, ಎಷ್ಟೆಷ್ಟೋ ಪವಾಡಗಳು ಮಾಡಿದ್ದಾರೆ. ನನ್ನ ಜೀವನದಲ್ಲಿ ಕೂಡ ನಾನು ಅದೇ ರೀತಿ ಪವಾಡಗಳು ನಡೀಬೇಕು, ನನಗಿರೋ ಸಂಕಷ್ಟಗಳೆಲ್ಲ ತೀರೋಗ್ಬೇಕು. ಅದು ಒಂದ ಎರಡ ಮೂರ ಪ್ರಾಬ್ಲಮ್ಮು, ಯಾಕಂದರೆ ಸದ್ಗುರುಗಳ ಹತ್ರ ಎಲ್ಲ ನಾವು ಒಂದೆರಡು ಪ್ರಾಬ್ಲಮ್ ಎಲ್ಲ ಹೇಳಂಗಿಲ್ಲ, ಯಾವುದೋ ಪ್ರಮೋಷನು, ಯಾವುದೋ ಸೈಟ್ ತಗೋಬೇಕು, ಯಾವುದೋ ಮನೆ, ಏನೇನೋ ಸಕಲ ಪ್ರಾಬ್ಲಮ್ಗಳಿರಲಿ, ಎಲ್ಲ ಪ್ರಾಬ್ಲಮ್ ಅದು ಗ್ರಹಗಳ ದೋಷ ಇರಲಿ, ಸದ್ಗುರುಗಳ ಅನುಗ್ರಹ ಇದೆ, ಗ್ರಹಗಳು ಏನು ಮಾಡಲ್ಲ. ಸದ್ಗುರುಗಳ ಅನುಗ್ರಹ ಇದ್ರೆ ಗ್ರಹಗಳು ಏನು ಮಾಡಲ್ಲ. ಆದ್ದರಿಂದ ಗ್ರಹಗಳ ದೋಷ ಇರಲಿ, ನನಗೆ ಸರಿ ಹೋಗ್ಬೇಕು ಅಂತ ಸಿದ್ಧಿವಿನಾಯಕ ನಾನು ಇವತ್ತಿಂದ ಕಾಲಜ್ಞಾನಿ ತಾತೆಯವರ ಮಂತ್ರ ಹೇಳಿ ಅವ್ರನ್ನ ಯಾವಾಗಲೂ ನೆನೆಸ್ಕೊಂಡು ನಾನು ಕೆಲಸ ಮಾಡಿ ಪ್ರಾರಂಭಿಸ್ತೀನಿ ಅಂತ ತಿಳ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜನಮೇ ವಶಮಾನೇ ಸ್ವಾಹ ಒಂದು ಮಂತ್ರ ಹೇಳಿ, ಆಮೇಲೆ ನಮ್ಮ ಸದ್ಗುರು ಕಾಲಜ್ಞಾನಿ ಯೋಗಿ ನಾರಾಯಣ ಯತೀಂದ್ರರ ಮಹಾಮಂತ್ರ, ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಎಷ್ಟು ಬಾರಿ ಆಗುತ್ತೋ ಸಣ್ಣ ಮಕ್ಕಳಿಂದ ಹೇಳಿ. ಶಿಕ್ಷಣ ಬೇಕಾದರೆ ಎಲ್ಲ ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಡೋದು, ಸಂಸ್ಕಾರ ಯಾರು ಹೇಳ್ಕೊಡ್ತಾರೆ, ನಾವು ತಾನೇ ಹೇಳ್ಕೊಡ್ಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಹೇಳಿ ತಳಿಸೋಣ, ನೋಡಿ ಮಕ್ಕಳ ಜೀವನ ನಮ್ಮ ಜೀವನ ಹೇಗಿರುತ್ತೆ ಅಂತ. ಇದರಿಂದ ಲೋಕ ಕಲ್ಯಾಣವೇ ಆಗುತ್ತೆ, ಲೋಕ ಕಲ್ಯಾಣವೇ ಆಗುತ್ತೆ. ಇದನ್ನು ನಾವು ನಮ್ಮ ಮನೆಗಳಲ್ಲಿ ಹೇಳ್ಕೊಳ್ಳುವಾಗ ನಮ್ಮ ಕಲ್ಯಾಣ ಆಗಲ್ವಾ, ಹಾಗೇ ಆಗುತ್ತೆ ಅಂತ ಸಿದ್ಧಿವಿನಾಯಕ ಸರ್ವೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬ.